मक्कले ई वीडियो दल्ली नावु व्याकरण माहितिय कुरितागी तिळ्कोळ्ळोण। वर्णमाले वर्णमालेय बग्गे नावीग तिळ्कोळ्ळोण। कन्नडदल्ली ओट्टु 49 अक्षरगळिवे। इवुगळन्न वर्णगळु एंदु करेयुवरु। ಈ ಅಕ್ಷರಗಳನ್ನ ಕ್ರಮಬದ್ಧವಾಗಿ ಜೋಡಿಸಿದ ರಚನೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಹೆಸರು। ಈ ವರ್ಣಮಾಲೆಯಲ್ಲಿ ಮೂರು ವಿಧಗಳಿವೆ। ಒಂದು ಸ್ವರಾಕ್ಷರಗಳು, ಎರಡು ವ್ಯಂಜನಾಕ್ಷರಗಳು ಹಾಗೂ ಮೂರು ಯೋಗವಾಹಗಳು। ಸ್ವರಾಕ್ಷರಗಳು ಅಂದ್ರೆ ಏನು ಹಾಗಾದ್ರೆ? ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನ ಸ್ವರಾಕ್ಷರಗಳು ಎಂದು ಕರೆಯುವರು। ಇವುಗಳನ್ನು ನಾವು ಸ್ವತಂತ್ರವಾಗಿ ಉಚ್ಚರಿಸಲು ಸಾಧ್ಯವಿದೆ। ಒಟ್ಟು ಸ್ವರಾಕ್ಷರಗಳು 13 ಇವೆ। ಈ ಸ್ವರಾಕ್ಷರಗಳಲ್ಲಿ ಎರಡು ವಿಧ, ಅದು ಯಾವುದು ಅಂದ್ರೆ ಮೊದಲನೆಯದು ಹ್ರಸ್ವ ಸ್ವರಗಳು ಹಾಗೂ ಎರಡನೆಯದು ದೀರ್ಘ ಸ್ವರಗಳು। ಹ್ರಸ್ವ ಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಹ್ರಸ್ವ ಸ್ವರ ಎಂದು ಕರೆಯುವರು। ಅ ಇ ಊ ರು ಎ ಹಾಗೂ ಒ ದೀರ್ಘ ಸ್ವರಗಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವಂತಹ ಅಕ್ಷರಗಳು। ಆ ಇ ಊ ಎ ಐ ಒ ಹಾಗೂ ಔ ವ್ಯಂಜನಾಕ್ಷರಗಳು। ವ್ಯಂಜನಾಕ್ಷರಗಳು ಎಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವಂತಹ ಅಕ್ಷರಗಳು। ಈ ಅಕ್ಷರಗಳನ್ನು ನಾವು ಉಚ್ಚಾರ ಮಾಡಬೇಕು ಅಂದ್ರೆ ಅದಕ್ಕೆ ನಮಗೆ ಸ್ವರಗಳ ಸಹಾಯ ಬೇಕೇ ಬೇಕು। ಸ್ವರಗಳು ಇದ್ದರೆ ಮಾತ್ರ ವ್ಯಂಜನಗಳನ್ನು ನಾವು ಉಚ್ಚರಿಸಲು ಸಾಧ್ಯವಿದೆ। ಹಾಗಾದ್ರೆ ವ್ಯಂಜನ ಅಕ್ಷರಗಳು ಯಾವುದು? ಕ ಪ್ಲಸ್ ಅ ಸೇರಿದರೆ ಕ, ಚ ಪ್ಲಸ್ ಅ ಸೇರಿದರೆ ಚ, ಹೀಗೆ ಒಟ್ಟು ವ್ಯಂಜನ ಅಕ್ಷರಗಳು 34 ಇದೆ। ವ್ಯಂಜನಾಕ್ಷರಗಳಲ್ಲಿ ಎರಡು ವಿಧಗಳಿವೆ, ಅವು ಯಾವುದು ಅಂದರೆ ಮೊದಲನೇದಾಗಿ ವರ್ಗೀಯ ವ್ಯಂಜನಗಳು ಹಾಗೂ ಅವರ್ಗೀಯ ವ್ಯಂಜನಗಳು। ನಾವೀಗ ವರ್ಗೀಯ ವ್ಯಂಜನದ ಕೋಷ್ಟಕವನ್ನು ನೋಡ್ತಾ ಇದ್ದೀವಿ। ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ ಹಾಗೂ ಪ ವರ್ಗದ ಅಕ್ಷರಗಳು, ಒಟ್ಟು ಅಕ್ಷರಗಳು 25 ಇದೆ। ಇವು ಉತ್ಪತ್ತಿಯಾಗುವಂತಹ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಿರುವುದರಿಂದ ಇದಕ್ಕೆ ವರ್ಗೀಯ ವ್ಯಂಜನಗಳು ಎಂದು ಕರೆಯುವರು। ಮುಂದೆ ಅಲ್ಪ ಪ್ರಾಣಾಕ್ಷರಗಳು। ಅಲ್ಪ ಪ್ರಾಣಾಕ್ಷರಗಳು ಎಂದರೆ ಏನು ಹಾಗಾದ್ರೆ? ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಎಂದು ಕರೆಯುವರು। ಈ ಅಕ್ಷರಗಳನ್ನು ಉಚ್ಚರಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ। ಅಲ್ಪ ಪ್ರಾಣಾಕ್ಷರಗಳಿಗೆ ಉದಾಹರಣೆಯನ್ನು ನಾವೀಗ ನೋಡೋಣ। ಉದಾಹರಣೆ ಕ ಚ ಟ ತ ಪ ಗ ಜ ಡ ದ ಬ ಇವುಗಳು ಅಲ್ಪ ಪ್ರಾಣಾಕ್ಷರಗಳಿಗೆ ಉದಾಹರಣೆ। ಇವುಗಳನ್ನು ಉಚ್ಚರಿಸಲು ಹೆಚ್ಚು ಸಮಯ ತೆಗೆದುಕೊಂಡಿಲ್ಲ। ಮುಂದೆ ಮಹಾಪ್ರಾಣಾಕ್ಷರಗಳು। ಮಹಾಪ್ರಾಣಾಕ್ಷರಗಳು ಎಂದರೆ ಏನು? ಮಹಾಪ್ರಾಣಾಕ್ಷರಗಳು ಎಂದರೆ ಹೆಸರೇ ಸೂಚಿಸುವಂತೆ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳು। ಈ ವ್ಯಂಜನಗಳನ್ನು ಉಚ್ಚರಿಸಲು ನಾವು ಹೆಚ್ಚು ಉಸಿರಿನ ಸಹಾಯವನ್ನು ಪಡೆದುಕೊಳ್ಳಬೇಕು। ಮಹಾಪ್ರಾಣಾಕ್ಷರಗಳಿಗೆ ಉದಾಹರಣೆ ಖ ಛ ಠ ಥ ಫ ಘ ಝ ಢ ಧ ಭ ಈ ಅಕ್ಷರಗಳನ್ನು ನಾವು ಉಚ್ಚರಿಸಲು ಹೆಚ್ಚು ಉಸಿರಿನ ಸಹಾಯ ಬೇಕು. ಮುಂದೆ ಅನುನಾಸಿಕಾಕ್ಷರಗಳು. ಅನುನಾಸಿಕಾಕ್ಷರಗಳು ಅಂದ್ರೇನು? ನಾಸಿಕ ಅಂದರೆ ಮೂಗು. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳು. ಈ ಅಕ್ಷರಗಳನ್ನು ಉಚ್ಚರಿಸಲು ನಾವು ಮೂಗಿನ ಸಹಾಯವನ್ನು ಪಡೆದುಕೊಳ್ಳಬೇಕು. ಅನುನಾಸಿಕಾಕ್ಷರಗಳಿಗೆ ಉದಾಹರಣೆ ಙ ಞ ನ ನ ಮತ್ತೆ ಮ ಇವುಗಳು ಅನುನಾಸಿಕಾಕ್ಷರಗಳಿಗೆ ಉದಾಹರಣೆ. ವ್ಯಂಜನದ ಎರಡನೆಯ ವಿಧ ಅವರ್ಗೀಯ ವ್ಯಂಜನಗಳು.
ನಾವೀಗ ಅವರ್ಗೀಯ ವ್ಯಂಜನಗಳ ಕುರಿತಾಗಿ ತಿಳ್ಕೊಳ್ಳೋಣ. ಯಕಾರದಿಂದ ಳಕಾರದವರೆಗಿನ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುವರು. ಯದಿಂದ ಳವರೆಗಿನ ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಉದಾಹರಣೆ ಯ ರ ಲ ವ ಶ ಶ ಸ ಹ ಮತ್ತು ಳ. ಇವುಗಳು ಉತ್ಪತ್ತಿಯಾಗುವಂತಹ ಸ್ಥಾನಗಳು ಬೇರೆ ಬೇರೆಯಾಗಿರುವುದರಿಂದ ಇವುಗಳನ್ನು ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರೋದಿಲ್ಲ. ಅದಕ್ಕೆ ಇವುಗಳನ್ನು ಅವರ್ಗೀಯ ವ್ಯಂಜನಗಳು, ವರ್ಗ ಮಾಡಲು ಬರದೇ ಇರುವಂತಹ ವ್ಯಂಜನಗಳು ಎಂದು ವಿಂಗಡಿಸಲಾಗಿದೆ. ಮುಂದಿನ ವಿಭಾಗ ಯೋಗವಾಹಗಳು. ಯೋಗವಾಹ ಎಂದರೆ ಜೊತೆಗೂಡಿ ಹೋಗು ಎಂದರ್ಥ. ಇವು ಯಾವುದಾದರೂ ಒಂದು ಸ್ವರಾಕ್ಷರದ ಜೊತೆಗೆ ಕೂಡಿಕೊಂಡರೆ ಮಾತ್ರ ಅದನ್ನು ಉಚ್ಚರಿಸಲು ಸಾಧ್ಯವಾಗುತ್ತದೆ. ಹಾಗಾಗಿ ಅಂತಹ ಅಕ್ಷರಗಳನ್ನು ಯೋಗವಾಹಗಳು ಎಂದು ಕರೆಯುವರು. ಈ ಯೋಗವಾಹಗಳಲ್ಲಿ ಎರಡು ವಿಧಗಳಿವೆ. ಅವುಗಳೆಂದರೆ ಒಂದು ಅನುಸ್ವಾರ ಹಾಗೂ ಎರಡನೆಯದು ವಿಸರ್ಗ. ನಾವೀಗ ಅನುಸ್ವಾರ ಹಾಗೂ ವಿಸರ್ಗಗಳಿಗೆ ಉದಾಹರಣೆಯನ್ನು ನೋಡೋಣ. ಮೊದಲನೇದಾಗಿ ಅನುಸ್ವಾರ. ಅನುಸ್ವಾರಕ್ಕೆ ಉದಾಹರಣೆ ಸಿಂಹ, ಕಂದ, ಮಂಗ ನೋಡಿದ್ರಲ್ಲ. ಮುಂದಿಂದು ವಿಸರ್ಗಕ್ಕೆ ಉದಾಹರಣೆಯನ್ನು ನಾವು ನೋಡೋಣ. ವಿಸರ್ಗಕ್ಕೆ ಉದಾಹರಣೆ ದುಃಖ, ಅಂತಃಪುರ ಈ ರೀತಿಯ ಶಬ್ದಗಳು.